ದರ್ಶನ್ಗೆ ನಾನೊಬ್ಳೇ ಹೆಂಡತಿ ಪವಿತ್ರ ಗೌಡ ಅಲ್ಲ. ಹೀಗಂತ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ವಿಜಯಲಕ್ಷ್ಮಿ ಅವರು ಪತ್ರ ಬರೆದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಕೊಲೆ ಮಾಡೋ ಕಟುಕ ಅಲ್ಲ ಅಂತ ಒಂದು ತಿಂಗಳಾದ ಮೇಲೆ ಸುಮಲತಾ ಅವರು ಮೌನ ಮುರಿದಿದ್ದಾರೆ. ದರ್ಶನ್ ಮಾಡಿದ್ದು ಸರಿ ಅಂತಿರೋ ನಟಿಯರ ಮೇಲೆ ರೇಣುಕಾಸ್ವಾಮಿ ತಾಯಿ ಕೂಡ ಇವತ್ತು ಸಿಟ್ಟು ಹೊರಹಾಕಿದ್ದಾರೆ. ಇದೆಲ್ಲರ ಬಗ್ಗೆ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀವಿ. ಈ ಚಿತ್ರನಟನ ಪತ್ನಿಗೆ ದರ್ಶನ್ಗೆ ನಾನೊಬ್ಬಳೆ ಹೆಂಡತಿ. ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಲ್ಲ. ಇದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಳಿಸಿರುವ ಪತ್ರದ ಸಾರಾಂಶ. ವಿಜಯಲಕ್ಷ್ಮಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಪತ್ರ ಬರೆಯಲು ಕಾರಣ ಜೂನ್ 11 ದರ್ಶನ್ ಬಂಧನ ಆದಾಗ ಕೊಟ್ಟಿದ್ದ ಹೇಳಿಕೆ. ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಚಿತ್ರನಟನ ಪತ್ನಿಗೆ ಅನ್ನೋ ಕಮಿಷನರ್ ಅವರ ಈ ಒಂದು ಹೇಳಿಕೆ ವಿಜಯಲಕ್ಷ್ಮಿ ಅವರ ನಿದ್ದೆ ಕೆಡಿಸಿತ್ತು. ಕೊಲೆ ಕೇಸ್ ಜೊತೆಗೆ ದರ್ಶನ್ ಎರಡನೇ ಮದುವೆ ಆಗಿದ್ದಾರೆನ್ನೋದು ದರ್ಶನ್ಗೆ ಮುಳುವಾಗಬಹುದು ಅಂತ ಆಲೋಚನೆ ಮಾಡಿದ್ರು. ಅದಕ್ಕೆ ಸುದೀರ್ಘವಾದ ಪತ್ರಾನೂ ಬರೆದ್ರು ವಿಜಯಲಕ್ಷ್ಮಿ ದರ್ಶನ್. ಆತ್ಮೀಯ ಸರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಪತಿ ದರ್ಶನ್ ಹಾಗೂ ಕೆಲವರನ್ನ ನಿಮ್ಮ ಇಲಾಖೆ ಬಂಧಿಸಿ 2 ಕಳೆದಿದೆ. ನಮ್ಮ ನ್ಯಾಯಾಂಗದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಕಾನೂನು ತನ್ನದೇ ಆದ ಮಾರ್ಗವನ್ನ ತೆಗೆದುಕೊಳ್ಳುತ್ತೆ ಎಂದು ನಾನು ನಂಬುತ್ತೇನೆ. ಆದಾಗ್ಯೂ ಪ್ರಕರಣದ ಆರೋಪಿತೆ ಪವಿತ್ರ ಅವರ ಹೆಸರನ್ನು ಸೂಕ್ತವಾಗಿ ದಾಖಲಿಸಲು ಕೋರಿ ಈ ಪತ್ರವನ್ನ ಬರೆಯುತ್ತಿದ್ದೇನೆ. ಶ್ರೀಮತಿ ಪವಿತ್ರ ಗೌಡ ಇವರು ಮೊದಲ ಆರೋಪಿಯಾಗಿದ್ದು ಇವರೇ ಮಾಸ್ಟರ್ ಮೈಂಡ್ ಎಂದು ಕೇಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದು ನಿಜವಾಗಿರಬಹುದು. ಆದ್ರೆ ಪವಿತ್ರ ಗೌಡ ದರ್ಶನ್ಗೆ ಕೇವಲ ಸ್ನೇಹಿತೆ ಅಷ್ಟೇ. ಪವಿತ್ರ ಗೌಡ ನನ್ನ ಪತಿ ದರ್ಶನ್ಗೆ ಹೆಂಡತಿ ಅಲ್ಲ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಪವಿತ್ರ ಗೌಡ ಬರೀ ಸ್ನೇಹಿತೆ ಅಷ್ಟೇ, ಪತ್ನಿ ಅಲ್ಲ ಅನ್ನೋದನ್ನ ನೀವು ದಯವಿಟ್ಟು ಗಮನಿಸಬೇಕು. ನಾನು ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ. ನಮ್ಮ ಮದುವೆ ಧರ್ಮಸ್ಥಳದಲ್ಲಿ 19/5/2003 ನಡೆದಿದೆ. ನೀವು ಮಾಧ್ಯಮವನ್ನ ಉದ್ದೇಶಿಸಿ ಆರಂಭದಲ್ಲಿ ತಪ್ಪಾಗಿ ಪವಿತ್ರ ಗೌಡಳನ್ನ ದರ್ಶನ್ ಶ್ರೀಮತಿ ಎಂದು ಸಂಬೋಧಿಸಿದ್ದೀರಿ. ಪವಿತ್ರ ಗೌಡ ಅವರು ದರ್ಶನ್ ಶ್ರೀನಿವಾಸ್ ಪತ್ನಿ ಅನ್ನುವ ನಿಮ್ಮ ಹೇಳಿಕೆಯನ್ನ ಆಧರಿಸಿ ಕರ್ನಾಟಕದ ಗೌರವಾನ್ವಿತ ಗೃಹ ಸಚಿವರು ಪುನರುಚ್ಚರಿಸಿದ್ದಾರೆ. ಇದನ್ನ ಆಧರಿಸಿ ರಾಷ್ಟ್ರೀಯ ಮಾಧ್ಯಮಗಳು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪತ್ನಿ ಪವಿತ್ರ ಗೌಡ ಬಂಧನ ಎಂಬ ಸುದ್ದಿಯನ್ನ ಪ್ರಕಟಿಸಿದ್ದಾರೆ. ನಾನು ಅವರ ಏಕೈಕ ಕಾನೂನುಬದ್ಧವಾಗಿ ವಿವಾಹವಾದ ಹೆಂಡತಿ ಮತ್ತು ನನ್ನ ಮಗ ವಿನೀಶ್ ದರ್ಶನ್ ಆಗಿರುತ್ತಾನೆ. ಭವಿಷ್ಯದಲ್ಲಿ ಯಾವುದೇ ಕಾನೂನಾತ್ಮಕ ಸಮಸ್ಯೆ ಅಥವಾ ಗೊಂದಲವನ್ನ ಸ್ವೀಕರಿಸಲು ನಾನು ಸಿದ್ಧಳಿಲ್ಲ. ಶ್ರೀಮತಿ ಪವಿತ್ರ ಗೌಡ ಸಂಜಯ್ ಸಿಂಗ್ ಅವರನ್ನ ಮದುವೆ ಆಗಿದ್ದು ಅವರಿಗೂ ಮಗಳಿದ್ದಾಳೆ. ಆದುದರಿಂದ ನಾನು ನಿಮ್ಮನ್ನ ಒಮ್ಮೆ ಪೊಲೀಸ್ ದಾಖಲೆಗಳಲ್ಲಿ ಪವಿತ್ರ ಗೌಡ ಅವರನ್ನ ದರ್ಶನ್ ಪತ್ನಿ ಎಂದು ನಮೂದಿಸಬಾರದೆಂದು ಮನವಿ ಮಾಡುತ್ತೇನೆ. ಪವಿತ್ರ ಗೌಡ ಅವರನ್ನ ದರ್ಶನ್ ಪತ್ನಿ ಎಂದು ತಪ್ಪಾಗಿ ನಮೂದಿಸಿದ ಪೊಲೀಸ್ ದಾಖಲೆಗಳಿಂದ ನನಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆಯಾಗಬಾರದು. ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳನ್ನ ಎದುರಿಸಲು ನಾನು ಬಯಸುವುದಿಲ್ಲ. ಕಾನೂನು ಅಥವಾ ಇತರ ರೀತಿಯಲ್ಲಿ ಪವಿತ್ರ ಗೌಡಳನ್ನು ಹೆಂಡತಿ ಎಂದು ಹೆಸರಿಸಬಾರದು. ಇಂತಿ ವಿಜಯಲಕ್ಷ್ಮಿ ದರ್ಶನ್. ಇದಿಷ್ಟು ವಿಜಯಲಕ್ಷ್ಮಿ ದರ್ಶನ್ ನಾನೇ ಹೆಂಡತಿ, ಪವಿತ್ರ ಗೌಡ ಅಲ್ಲ ಅಂತ ಪತ್ರ ಬರೆದಿದ್ದಾರೆ. ಇನ್ನು ದರ್ಶನ್ ವಿಷಯದಲ್ಲಿ ದರ್ಶನ್ ತಾಯಿ ಸುಮಲತಾ ಅಂಬರೀಶ್ ಇಲ್ಲಿವರೆಗೂ ಮಾತೇ ಆಡಿರಲಿಲ್ಲ. ಆದ್ರಿವತ್ತು ಸುಮಲತಾ, ದರ್ಶನ್ ನನ್ನ ಮಗ, ನಾನು ಅವನ ತಾಯಿ, ಅವನು ತಪ್ಪು ಮಾಡಿಲ್ಲ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕಿದ್ರು. ಜೊತೆಗೆ ದರ್ಶನ್ ಪ್ರಕರಣದ ಬಗ್ಗೆನೂ ಸುಮಲತಾ ಇವತ್ತು ಮೌನ ಮುರಿದು ಮಾತಾಡಿದ್ರು. ದರ್ಶನ್ ಅವರ ತಾಯಿಯಾಗ್ಲಿ, ತಮ್ಮ ಆಗ್ಲಿ, ಅವರ ಪತ್ನಿ ವಿಜಯ ಆಗ್ಲಿ, ಖಂಡಿತ ಅವರು ಯಾವ ರೀತಿ ಕುಗ್ಗಿದ್ದಾರೆ ಅನ್ನೋದು ನನಗೆ ಪರ್ಸನಲ್ ಆಗಿ ಗೊತ್ತಿದೆ. ಎಲ್ಲರೂ ನಾವೆಲ್ಲರೂ ಒಂದು ಶಾಕ್ ಅಲ್ಲೇ ಇದ್ವಿ, ಒಂದು ನೋವನ್ನ ನಾವು ಅನುಭವಿಸ್ತಾ ಬಂದಿದ್ವಿ. ಖಂಡಿತ ಐ ರೆಸ್ಪೆಕ್ಟ್ ದ ಲಾ. ಕಾನೂನಕ್ಕಿಂತ ನಾವು ಯಾರು ದೊಡ್ಡವರಲ್ಲ. ಕಾನೂನು ಏನ್ ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ, ತಲೆ ಬಾಗ್ಲೇಬೇಕಾಗತ್ತೆ. ಅನ್ಕಂಡಂತ ದರ್ಶನ್ ಅವ್ರ ಎಲ್ರಿಗೂ ಒಂದು ಹೆಲ್ಪ್ ಮಾಡುವಂತ ಒಂದು ನೇಚರ್. ಅವನ ಒಂದು ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ನನಗೂ ನೋವಾಗಿದೆ ಅದನ್ನ ನೋಡಿ, ಆ ತಾಯಿ ಅಳೋದು, ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಒಡೆದು ಹೋಗಿರೋಂಥ ವಿಚಾರವೇ. ಆದರೆ ಇದನ್ನು ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಯಾರೆಲ್ಲ ಸೇರಿ ಮಾಡಿದ್ದಾರೆ, ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ.
ಸುಮಲತಾ ಬೆನ್ನಲ್ಲೇ ನಟಿ ತನಿಷಾ ಕುಪ್ಪಂಡ ದರ್ಶನ್ ಮಾಡಿದ್ದು ಸರಿಯಂದ್ರು. ಆದ್ರೆ ಇಷ್ಟು ದಿನ ಯಾಕೆ ಎಲ್ಲರೂ ಸುಮ್ಮನಿದ್ರಿ ಅಂತ ಸಿಟ್ಟು ಹೊರಹಾಕಿದ್ರು ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ. ಇನ್ಸ್ಪಿರೇಷನ್ ಅಂತ ಅನ್ಕೊಂಡಿರುವಂತಹ ದರ್ಶನ್ ಸರ್ ಜೈಲ್ನಲ್ಲಿ ಇದ್ದಾರೆ, ಅಲ್ಲಿ ಅವರ ಒಂದು ಜೀವನ ಕಳೀತಾ ಇದ್ದಾರೆ ಅನ್ನೋದಕ್ಕೆ ತುಂಬಾ ದುಃಖ ಆಗುತ್ತೆ. ಮಗು ಇವಾಗ ಹುಟ್ಟಿದ ಮೇಲೆ ತಂದೆ ಎಲ್ಲಿ ಅಂತ ಕೇಳಿದ್ರೆ ಆ ಹೆಂಡತಿ ಏನ್ ಮಾತಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಹೇಳಿದೆ ಆ ತರದೊಂದು ಸನ್ನಿವೇಶದಲ್ಲಿ ಇಂಥದೊಂದು ಕ್ಯಾರೆಕ್ಟರ್ ಇರುವಂತಹ ಹಸ್ಬೆಂಡ್ ಇತ್ತು ಅಂತಂದ್ರೆ ಅಂತ ಒಂದು ತಂದೆಯ ಮುಖನ ಮಗು ನೋಡದೇ ಇರೋದೇ ಒಳ್ಳೇದು ಅಂತ ನನಗನ್ಸುತ್ತೆ. ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಬೋದಾಗಿತ್ತು, ಕಾನೂನು ಇತ್ತು, ಅವ್ರು ಏನು ಶಿಕ್ಷೆ ಕೊಟ್ಟಿದ್ರು ನಾವು ಅನುಭವಿಸ್ತಿದ್ವಿ, ಅವನು ಅನುಭವಿಸ್ತಿದ್ದ. ಅದು ಬಿಟ್ಟು ಈ ಥರ ಭೀಕರವಾಗಿ ಹತ್ಯೆ ಮಾಡೋಂಥ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ, ಬೇಕಾದಷ್ಟು ದಾರಿ ಇತ್ತು. ಆದರೂ ಕೂಡ ಇವರು ಇಷ್ಟೊಂದು ಹತ್ಯೆ ಮಾಡಿ ಅವನಿಗೆ ಕೊಲ್ಲೋ ಅಂತ ಇದು ಇರಲಿಲ್ಲ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ಹಾಗೆ ದರ್ಶನ್ ಬಗ್ಗೆ ಸುಮಲತಾ ಅವರು ಅನಿಸಿಕೆ ಹಂಚಿಕೊಂಡ್ರು. ರೇಣುಕಾ ಸ್ವಾಮಿ ತಾಯಿ ಮಗನ ಸಾವಿನ ನೋವಲ್ಲಿ ಮಾತಾಡುತ್ತಿದ್ದಾರೆ. ಅಂತಿಮವಾಗಿ ಪೊಲೀಸರು ತನಿಖೆ, ಕಾನೂನು ಯಾವುದು ಸರಿ ಅನ್ನೋದನ್ನ ನಿರ್ಧರಿಸುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.